उदुत्यं जातवे एदसं देवं वहन्ति केतवाः दृशे विश्वा आयसूर्यम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं प्राणान् नमो भगवते पुरुषाय तस्मै सर्वेभ्यो नमो नमः। ಋಗ್ವೇದ ವೇದಗಳ ಕುರಿತಾದಂತಹ ಜಿಜ್ಞಾಸೆಯಲ್ಲಿ ಆದ್ಯ ವೇದವಾದಂತಹ ಋಗ್ವೇದದ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ತಿಳಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಗ್ನಿಯನ್ನು, ವಾಯುವನ್ನು, ಸೂರ್ಯನನ್ನು, ವಿಷ್ಣು ರುದ್ರಾದಿಗಳನ್ನು ಉಪಾಸನಾ ವಿಧಾನದಿಂದ ಹೇಗೆ ಆಶ್ರಯಿಸಬೇಕು, ಹೇಗೆ ಆರಾಧಿಸಬೇಕು ಅನ್ನುವಂತಹ ಅನೇಕ ಅಂಶಗಳನ್ನು ಋಗ್ವೇದದಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗುತ್ತಾರೆ. ಸೂರ್ಯೋಪಾಸನೆಯಿಂದ ಏನು ಅಂತ ಕೇಳಿದರೆ, ಆರೋಗ್ಯಂ ಭಾಸ್ಕರಾದಿಚ್ಛೇದ್. ಈ ಕಾಲಕ್ಕೆ ನಮಗೆ ಅತ್ಯಂತ ಪ್ರಶಸ್ತವಾಗಿರುವುದು, ಅತ್ಯಂತ ಅಪೇಕ್ಷಿತವಾಗಿರುವಂತಹ ಅಂಶ ಆರೋಗ್ಯ. ಆರೋಗ್ಯಕ್ಕೆ ಕಾರಕನು, ಕಾರಣನೂ ಆದವನು ಸೂರ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆಧುನಿಕ ವಿಜ್ಞಾನ ಕೂಡ ಅದನ್ನು ಸ್ಪಷ್ಟ ಮಾಡುತ್ತೆ. ಸೂರ್ಯನ ಕಿರಣಗಳಿಗೆ ಮೈಯೊಡ್ಡೋದ್ರಿಂದ ಅನೇಕ ವಿಧವಾದಂತಹ ವಿಟಮಿನ್ಗಳು ನಮಗೆ ಲಭ್ಯವಾಗುತ್ತೆ ಅಂತ. ಇತ್ತೀಚೆಗೆ ದೊಡ್ಡ ಕೊರತೆ ವಿಟಮಿನ್ ಡಿ. ಸೂರ್ಯನಿಂದ ಲಭ್ಯವಾಗಿರುವಂತಹ ಈ ಶಕ್ತಿಯ ಕೊರತೆ ಉಂಟಾಗಿರುವುದು ಹೇಗೆ ಅಂತ ಕೇಳಿದರೆ, ನಮ್ಮ ಜೀವನವನ್ನು ನೋಡಿಕೊಳ್ಳೋಣ. ನಾವು ವಿಜ್ಞಾನಕ್ಕೆ ಶರಣಾಗಿಬಿಟ್ಟಿದ್ದೇವೆ, ಆಧುನಿಕ ವಿಜ್ಞಾನಕ್ಕೆ ಶರಣಾಗಿದ್ದೇವೆ. ವಿಜ್ಞಾನ ವೇದದಲ್ಲಿಯೂ ಇದೆ. ಹಾಗಾಗಿ ಆಧುನಿಕ ವಿಜ್ಞಾನಕ್ಕೆ ಶರಣಾಗಿರೋದ್ರಿಂದ ನಾವು ನಾಲ್ಕು ಗೋಡೆಗಳ ಮಧ್ಯದಲ್ಲಿಯೇ ಸೀಮಿತವಾಗಿ ವ್ಯವಹರಿಸ್ತೇವೆ. ನಮ್ಮ ತಲೆಯ ಮೇಲೆ ಒಂದು ಮೂರು ರೆಕ್ಕೆಯೋ ನಾಲ್ಕು ರೆಕ್ಕೆಯೋ ಇರುವುದು ತಿರುಗಾಡ್ತಾ ಇರುತ್ತೆ. ಫ್ಯಾನ್ ಅಂತ ಹೇಳ್ತೀವಲ್ಲ, ಅದು ಸಾಲದು ಅಂತಾದರೆ ಎ ಸಿಯ ಮಧ್ಯದಲ್ಲಿ ನಾವು ಬಿಸಿಯಾಗಿರ್ತೇವೆ. ತಂಪಾಗುವಾಗಲೂ ಹಾಗೆ ಆಗೋದು. ಸೂರ್ಯಕಿರಣಗಳ ಸ್ಪರ್ಶ ನಮಗಿರೋದಿಲ್ಲ. ಇತ್ತೀಚೆಗೆ ಅಪಾರ್ಟ್ಮೆಂಟ್ ಸಂಸ್ಕೃತಿ ಬಂತಲ್ಲ, ಒಳ್ಳೆಯದು ಅಂತ ಅಂದ್ಕೊಳ್ತೀವಿ. ಆದರೆ ಒಳ್ಳೆಯದೋ ಅಲ್ಲವೋ ಸ್ವಲ್ಪ ವಿವೇಚನೆ ಮಾಡೋಣ. ಹಲವಾರು ಈ ವಸತಿ ಸಮುಚ್ಚಯಗಳನ್ನು ನೋಡುವಾಗ ಅನೇಕರು ಕರೆದು ಕೇಳ್ತಾರೆ, ಸ್ವಾಮಿ ಈ ವಾಸ್ತು ಎಲ್ಲ ಸರಿ ಇದೆಯೋ ಇಲ್ಲೋ ಒಂದು ಸ್ವಲ್ಪ ನೋಡಿ ಹೇಳಿ ಅಂತ. ವಸತಿ ಸಮುಚ್ಚಯ, ಅಪಾರ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಇಲ್ಲಿ ಸಂಪೂರ್ಣವಾಗಿ ವಾಸ್ತು ಶುದ್ಧತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಥಾರ್ಥದಲ್ಲಿ ವಾಸ್ತು ಅಂತ ಹೇಳೋದು ಅಪೇಕ್ಷಿತವಾದಂತಹ ಗಾಳಿ ಮತ್ತು ಬೆಳಕು ವಿಪುಲವಾಗಿ ಮನೆಯೊಳಗೆ ಬರಬೇಕು. ಇದನ್ನೇ ಹೇಳ್ತಾ ಇರೋದು ವಾಸ್ತುಶಾಸ್ತ್ರ, ಮತ್ತು ಬೇರೆ ಏನು ಹೇಳೋದಿಲ್ಲ. ನಾವು ಈ ವಸತಿ ಸಂಕೀರ್ಣಗಳು, ಅಪಾರ್ಟ್ಮೆಂಟ್ಗಳಿಗೆ ಹೋದಾಗ ಪಾಪ ಅವರು ಕಷ್ಟಪಟ್ಟು ಬಿಲ್ಟ್ ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಅವರು ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾರೆ, ನೋಡಿ ಇಲ್ಲಿ ಬೇಕಷ್ಟು ಬೆಳಕಿದೆ, ಹಾಗಿದೆ ಹೀಗಿದೆ ಅಂತೆಲ್ಲ. ಒಂದು ಕಡೆ ನನಗೂ ಒಂದು ಸ್ವಲ್ಪ ಜ್ಞಾನೋದಯ ಆಯಿತು. ಆ ಜ್ಞಾನೋದಯ ಆದದ್ದರಿಂದ ಕೇಳಿದ್ದ ಪ್ರಶ್ನೆ, ಹೌದು ಯಥೇಚ್ಛವಾಗಿ ಬೆಳಕೇನೂ ಬರುತ್ತೆ, ಸೂರ್ಯನ ಕಿರಣಗಳು ಅಂದರೆ ಬಿಸಿಲು ಒಳಗೆ ಬರ್ತಾ ಇಲ್ವಲ್ಲ ಅಂತ. ಯೋಚನೆ ಮಾಡಿಕೊಳ್ಳಿ, ನಮ್ಮ ಪೂರ್ವಜರು ಕಟ್ಟಿಸಿದಂತಹ ಮನೆಯಲ್ಲಿ ಹಲವು ಕೋಣೆಗಳಿಗೆ ಸಾಕಷ್ಟು ಬಿಸಿಲು ಕೂಡ ಬರುತ್ತೆ. ನಾವು ಬುದ್ಧಿವಂತರಾದವರು ಏನು ಮಾಡ್ತೇವೆ, ಪಾತ್ರೆ ತೊಳೆದರೂ ಕೂಡ ಅದನ್ನು ಬಿಸಿಲಿಗೆ ತೆರೆದಿಡ್ತೇವೆ.
ಯಾವುದೋ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನೋ ಯಾವುದನ್ನೋ ಜಿಗುಟಾದ ವಸ್ತುವನ್ನಿಟ್ಟರೆ ಅದು ಕೆಲವು ಕಾಲದ ಮೇಲೆ ಸ್ವಲ್ಪ ಮಲಿನತೆಯ ವಾಸನೆಯನ್ನು ಕೊಡುತ್ತೆ, ಸುಗಂಧ ಅಲ್ಲ ದುರ್ಗಂಧವನ್ನು ಕೊಡುತ್ತೆ. ಆ ಪಾತ್ರೆಯನ್ನು ಎಷ್ಟು ಶುದ್ಧ ಮಾಡಿದರೂ ಕೂಡ ಯಾವುದೇ ಸೋಪ್ ಬಳಸ್ಕೊಳ್ಳಿ, ಯಾವುದೇ ಲಿಕ್ವಿಡ್ ಬಳಸ್ಕೊಳ್ಳಿ, ಅದಕ್ಕಿರುವಂತಹ ದುರ್ಗಂಧ ಪೂರ್ತಿಯಾಗಿ ಹೋಗೋದಿಲ್ಲ. ಈಗ ಏನು ಮಾಡ್ತೀವಿ, ಸೂರ್ಯನ ಕಿರಣಗಳಿಗೆ ಅಭಿಮುಖವಾಗಿ ಆ ಪಾತ್ರೆಯನ್ನು ತೆರೆದಿಡ್ತೇವೆ. ಇದರಿಂದ ಏನಾಗುತ್ತೆ, ಆ ಪಾತ್ರೆಗೆ ಅಂಟಿಕೊಂಡಂತಹ ದುರ್ವಾಸನೆ ನಾಶವಾಗುತ್ತೆ. ಇದುವೇ ಸತ್ಯ, ಇದುವೇ ಶುದ್ಧವಾದದ್ದು. ಹೀಗೇ ಇರುವಂಥದ್ದು ಜೀವನ ಕ್ರಮ, ನಮ್ಮ ಪೂರ್ವಜರು ಹೇಳಿದಂತಹ ಜೀವನ ಕ್ರಮ. ಮನೆಯ ಒಳಗಡೆ ಬೆಳಕು ಬಂದರೆ ಸಾಲದು, ಬಿಸಿಲು ಬರಬೇಕು. ಕತ್ತಲೆ ಕೋಣೆ ಅಂತ ಒಂದು ಪ್ರತ್ಯೇಕವಾಗಿರುತ್ತೆ, ಅದನ್ನು ಹೊರತಾಗಿಸಿ ಮಿಕ್ಕಿದ ಎಲ್ಲ ಕೋಣೆಗಳಲ್ಲಿಯೂ ಸೂರ್ಯನ ಪ್ರವೇಶ ಆಗಬೇಕು ಕಿರಣಗಳ ಮೂಲಕವಾಗಿ. ಆ ಮೂಲಕವಾಗಿ ಅನೇಕ ವಿಧವಾದಂತಹ ಕ್ರಿಮಿಗಳು, ನಮಗೆ ಉಪದ್ರವ ಕೊಡುವಂತಹ ಯಾವುದೋ ಒಂದಿಷ್ಟು ವೈರಸ್ಗಳು ಸುಟ್ಟು ಹೋಗುತ್ತವೆ. ಈ ಸೂರ್ಯೋಪಾಸನೆ ಅದನ್ನೇ ಹೇಳ್ತಾ ಇದೆ. ಸೂರ್ಯೋಪಾಸನೆಗೆ ವಿಹಿತವಾದಂತಹ ಮಂತ್ರಗಳಲ್ಲಿ ಹೃದ್ರೋಗ ನಿವಾರಕವಾದಂತಹ ಮಂತ್ರೋಪಾಸನೆ ಇದೆ. ಆ ಮಂತ್ರವನ್ನು ಕತ್ತಲೆ ಕೋಣೆಯಲ್ಲಿ ಜಪ ಮಾಡಿದರೆ ಹೃದ್ರೋಗ ನಿವಾರಣೆ ಆಗತ್ತೆ ಅಂತ ಅರ್ಥ ಅಲ್ಲ. ಈ ಮಂತ್ರದಿಂದ ಸೂರ್ಯನಿಗೆ ಅಭಿಮುಖವಾಗಿ ಜಪ ಮಾಡೋದರಿಂದ ಹೃದ್ರೋಗದ ನಿವಾರಣೆ ಆಗತ್ತೆ. ಹೃದ್ರೋಗಂ ಮಮ ಸೂರ್ಯ ಹರಿಬಾಣಂಚ ನಾಶಯ, ಇದೇ ಸೌರ ಸೂಕ್ತದಲ್ಲಿ ಬರುವಂತಹ ಮಂತ್ರ. ಸೂರ್ಯ ನಮಸ್ಕಾರ ಮಾಡುವಾಗಲೂ ಈ ಮಂತ್ರವನ್ನು ಶ್ರವಣ ಮಾಡ್ತಾ ನಮಸ್ಕಾರ ಮಾಡಿ ಅಂತ ನಾವು ಆ ರೀತಿಯ ಪ್ರವೃತ್ತಿಯನ್ನು ಬೋಧಿಸ್ತಾ ಇದ್ದೇವೆ. ಸೌರಸೂಕ್ತದ ಮೊದಲ ವರ್ಗ 13 ಮಂತ್ರಗಳಿಂದ ನಿಬದ್ಧವಾಗಿರುವಂಥದ್ದು. 12 ಮಂತ್ರಗಳಿಂದ 12 ಆವರ್ತಿ ಸೂರ್ಯನಿಗೆ ಅಭಿಮುಖವಾಗಿ ಸೂರ್ಯ ನಮಸ್ಕಾರವನ್ನು ಯೋಗದ ಮೂಲಕ ಮಾಡೋಣ. ಈ ಮಂತ್ರವನ್ನು ಆಂತರ್ಯದಲ್ಲಿ ಸ್ಮರಣೆ ಮಾಡಿಕೊಳ್ಳೋಣ. 12 ಮಂತ್ರಗಳನ್ನು ಆಂತರ್ಯದಿಂದ ಸ್ಮರಣೆ ಮಾಡ್ತಾ ನಮಸ್ಕಾರ ಮಾಡೋಣ. ಅದು ಸಾಧ್ಯ ಇಲ್ಲದೇ ಇದ್ದರೆ ಧ್ವನಿಯ ಮೂಲಕವಾಗಿ ಕೇಳಿಸ್ಕೊಳ್ಳೋಣ. ಆ ಶಬ್ದ ತರಂಗಗಳು ಕಿವಿಯ ಮೇಲೆ ಬೀಳ್ತಾ ಇರಲಿ. 13 ಮಂತ್ರದಿಂದ ನೇರವಾಗಿ ನಿಂತುಕೊಂಡು ಕೈ ಮೇಲೆತ್ತಿ ಆ ಸರ್ವ ಜೀವಗಳಿಗೂ ಪ್ರಬೋಧಕಾರಕನಾದಂತಹ ಸೂರ್ಯನಾರಾಯಣನನ್ನು ಶರಣಾಗತಿಯ ಮೂಲಕ ಆರಾಧನೆ ಮಾಡೋಣ. ಹೀಗೊಂದು ವಿಧಾನವನ್ನು ಬೋಧನೆ ಮಾಡ್ತಾ ಇದ್ದೇವೆ ನಾವು. ಅನೇಕ ಮಂತ್ರಗಳು, ಅವುಗಳನ್ನು ತಾತ್ವಿಕವಾಗಿ ತಿಳಿದುಕೊಂಡು ಆರಾಧನೆ ಮಾಡೋದರಿಂದ, ಉಪಾಸನೆ ಮಾಡೋದರಿಂದ ವಿಶಿಷ್ಟವಾದಂತಹ ಶಕ್ತಿ ಸಮುಚ್ಚಯವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸೌರಸೂಕ್ತ ಅಂತ ಬರುವಂತಹ ವಿಸ್ತಾರವಾದಂತಹ ವಿಧಾನ ಸೂರ್ಯನ ಕುರಿತಾಗಿ ಅನೇಕ ವಿಷಯಗಳನ್ನು ವರ್ಣನೆ ಮಾಡುತ್ತವೆ. ಇತ್ತೀಚೆಗೆ ಎಲ್ಲೋ ಕೇಳಿಬರ್ತಾ ಇದೆ, ಉಪಗ್ರಹಗಳ ಮೂಲಕವಾಗಿ ಸೂರ್ಯನ ಸಮೀಪಕ್ಕೆ ಸಾಗುತ್ತಾ ಅಲ್ಲಿ ಧ್ವನಿಗ್ರಹಣ ಮಾಡುವ ಸಾಧನವನ್ನಿಟ್ಟು ಕೇಳಿದರೆ ಸೂರ್ಯನಿಂದ ಪ್ರಣವೋಚ್ಚಾರಣನಾದ ಬರ್ತಾ ಇದೆ, ಪ್ರಣವನಾದ ಓಂ ಅಂತನಾದ ಕೇಳಿ ಬರ್ತಾ ಇದೆ ಅಂತ ಬಹಳ ಕಡೆ ಬರೆದುಕೊಳ್ತಾ ಇದ್ದಾರೆ. ಇಂತಹ ಅನೇಕ ವಿಚಾರಗಳನ್ನು ವೇದದಲ್ಲಿ ಮೊದಲಾಗಿಯೇ ಉಲ್ಲೇಖ ಮಾಡಲಾಗಿದೆ. ಅದಕ್ಕಾಗಿಯೇ ವೇದದ ಉಪಾಸನೆ ಮತ್ತು ನಿಷ್ಠವಾದಂತಹ ಅಧ್ಯಯನ ಮಾಡೋದರಿಂದ ಮಾತ್ರ ನಮಗೆ ಇದರ ಸಮಗ್ರತೆ ಏನು, ಇದರ ವಿಸ್ತಾರ ಏನು, ಇದರ ಆಳ ಏನು, ಇದರ ಅಗಾಧತೆ ಏನು, ವೇದದ ಸರ್ವಸಮರ್ಥತೆ ಹೇಗೆ ಸಾಧ್ಯವಿದೆ ಅನ್ನೋದೆಲ್ಲ ಅರ್ಥ ಆಗಬೇಕು ಅಂತ ಆದರೆ ಅಧ್ಯಯನ ಬೇಕು. ಕೇವಲ ಶಾಬ್ದಿಕ ಅಧ್ಯಯನ ಸಾಲದು. ಶಾಬ್ದಿಕ ಅಧ್ಯಯನ ಅಂತ ಹೇಳಿದರೆ ಉರು ಹೊಡೆಯೋದು, ಕಂಠಪಾಠ ಮಾಡೋದು, ಯಾವುದೋ ಒಂದು ದೇವಸ್ಥಾನದಲ್ಲಿ ಅರ್ಚಕನಾಗಿ ಸೇರಿಕೊಂಡು ಚೆನ್ನಾಗಿ ಸಂಪಾದನೆ ಮಾಡೋದು. ಅಂತರ್ಮುಖತೆಯಿಂದ ಈ ಧ್ವನಿಯ ಹಿನ್ನೆಲೆ ಏನು, ಈ ಧ್ವನಿಯ ಹಿಂದಿರುವಂತಹ ಮರ್ಮ ಏನು ಅನ್ನೋದನ್ನು ಅವಲೋಕನ ಮಾಡಬೇಕು ಅಂತಾದರೆ ನಾವು ಸಂಪಾದನೆ ಕಡಿಮೆ ಮಾಡಬೇಕಾಗತ್ತೆ.
ವೇದದ ಅಧ್ಯಯನ ಸಂಪಾದನೆಯ ಮೂಲ ಅಲ್ಲ, ಸಂಪಾದನೆಯ ಸಾಧನವೂ ಅಲ್ಲ. ವೇದದ ಅಧ್ಯಯನ ಎನ್ನುವುದು ಪ್ರಪಂಚದ ಸಮಗ್ರವಾದಂತಹ ರಕ್ಷಣಾ ವಿಧಾನ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಸ್ಪಷ್ಟವಾದಂತಹ ಉಲ್ಲೇಖ ಇದೆ, ಬ್ರಹ್ಮಣ್ಯನುಪಮಾ ದೃಷ್ಟಿ ಕ್ಷಾತ್ರಮ ಪ್ರತಿಮಂ ಬಲಂ. ಯಾವನು ಬ್ರಹ್ಮಚಿಂತಕನು ಬ್ರಾಹ್ಮಣನಿದ್ದಾನೋ ಅವನು ಈ ವೇದದ ನಾದಗಳನ್ನು ಪುನಃ ಪುನಃ ಅನುಸಂಧಾನ ಮಾಡುತ್ತಾ ಹಾಗೆಯೇ ಮುಂದುವರಿದು ಮುಂದುವರಿದು ಪ್ರಪಂಚಕ್ಕೆ ಯಾವುದೋ ಸಂದರ್ಭದಲ್ಲಿ ಒದಗಬಹುದಾದಂತಹ ವಿಚಿತ್ರ ಘಟನೆಗಳ ಕುರಿತಾಗಿ ತಿಳಿದುಕೊಳ್ತಾನೆ. ಅದನ್ನು ಸಾಧ್ಯವಾದಷ್ಟು ತಡೆಯುವುದಕ್ಕೆ ಬೇಕಾದಂತಹ ವಿಧಾನಗಳನ್ನು ಗುರುತಿಸಿ ಆ ವಿಧಾನವನ್ನು ನೆರವೇರಿಸುವ ಹಾಗೆ ರಾಜನಿಗೆ ಉಪದೇಶ ಮಾಡಬೇಕು. ಇದು ನಿಜವಾದ ಬ್ರಾಹ್ಮಣ್ಯವಾಗುತ್ತೆ. ಪ್ರಪಂಚದ ಕಳಕಳಿ ಇಲ್ಲದೇ ಇರೋದು ಯಥಾರ್ಥ ಬ್ರಾಹ್ಮಣ್ಯ ಅಲ್ಲವೇ ಅಲ್ಲ. ಲೋಕಹಿತವನ್ನು ಬಯಸದೇ ಇದ್ದರೆ ಆ ವ್ಯಕ್ತಿ ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸ ಏವ ಬ್ರಾಹ್ಮಣಾಭಾಸ ವಿಷಹೀನೋ ಯಥೋರಗ. ಯಾವನು ಲೋಕದ ಕಲ್ಯಾಣ, ಲೋಕದ ಹಿತ, ಸಮಗ್ರ ಜೀವಜಾಲದ ಹಿತವನ್ನು ಬಯಸೋದಿಲ್ಲವೋ ಅಂಥವನಲ್ಲಿ ಬ್ರಾಹ್ಮಣ್ಯದ ನಿಕ್ಷೇಪ ಆಗೋದಿಲ್ಲ. ಅವನು ಕೇವಲ ಸರ್ಪವಾಗಿ ಮೇಲೆ ತೋರುವ, ಒಳಗಡೆ ವಿಷ ಇಲ್ಲದೇ ಇರುವಂತಹ ಸರ್ಪದ ಹಾಗಾಗುತ್ತಾನೆ. ವಿಷಹೀನೋ ಯಥಾರಗ ಯಥೋರಗ. ವಿಷಹೀನವಾದ ಸರ್ಪ ಬುಸುಗುಡುತ್ತೆ, ಆದರೆ ವಿಷ ಇದರಲ್ಲಿ ಇಲ್ಲ ಅನ್ನೋದು ನಮಗೆ ಗೊತ್ತಾದ ಮೇಲೆ ಆ ಸರ್ಪದ ಜೊತೆಯಲ್ಲಿ ನಾವು ಹೇಗೆ ಬೇಕಾದರೂ ಆಟ ಆಡ್ತೇವೆ, ಹಲ್ಲು ಕಿತ್ತ ಹಾವು ಅಂತ. ಹಾಗೆ ಬ್ರಾಹ್ಮಣ್ಯವನ್ನು ಅರ್ಜಿಸಿಕೊಳ್ಳದೇ ಇದ್ದರೆ ಬ್ರಾಹ್ಮಣನಿಗೆ ಬೆಲೆ ಇರೋದಿಲ್ಲ. ಬ್ರಾಹ್ಮಣ್ಯವನ್ನು ಅರ್ಜಿಸಿಕೊಳ್ಳೋದು ಬ್ರಾಹ್ಮಣನಾಗಿ ಜನ್ಮ ತಳೆಯೋದರಿಂದ ಮಾತ್ರ ಸಾಧ್ಯ ಅಲ್ಲ. ಬ್ರಾಹ್ಮಣನಾಗಿ ಜನ್ಮ ತಳೆದ ಮೇಲೆ ಈ ಅನುಪಮವಾದಂತಹ ಶ್ರೇಷ್ಠವಾದಂತಹ ವಿದ್ಯೆಯನ್ನು ಅರ್ಥವಿಸಿಕೊಂಡು ಅದರ ಆಂತರ್ಯದ ಧ್ವನಿಯ ಕುರಿತಾಗಿ ತಾನು ತನ್ನನ್ನು ತೊಡಗಿಸಿಕೊಳ್ಳಬೇಕು, ಅಂತರ್ಮುಖವಾದಂತಹ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಕಂಡುಕೊಳ್ಳಬೇಕು. ಆಗ ಬ್ರಾಹ್ಮಣನು ಬ್ರಾಹ್ಮಣ್ಯವುಳ್ಳಂತಹ ಬ್ರಾಹ್ಮಣನಾಗ್ತಾನೆ, ಪೂರ್ಣ ಪ್ರಮಾಣದ ಬ್ರಾಹ್ಮಣನಾಗ್ತಾನೆ. ಜನ್ಮನ ಜಾಯತೆ ಜಂತು ಸಂಸ್ಕಾರ ದ್ವಿಜ ಉಚ್ಯತೆ ವೇದಾಧ್ಯಯನತೋ ವಿಪ್ರಹ ಬ್ರಹ್ಮವಿತ್ ಬ್ರಾಹ್ಮಣ ಸ್ಮೃತಃ. ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ ಒಂದು ಜೀವವೇ ಆದರೂ ಕೂಡ ಜನ್ಮದಿಂದ ಅದು ಕೇವಲ ಜಂತು ಮಾತ್ರವೇ ಆಗಿರುತ್ತೆ. ಯಾವಾಗ ಉಪನಯನ ಸಂಸ್ಕಾರ ಉಂಟಾಗುತ್ತೋ ಅದಕ್ಕೆ ದ್ವಿಜತ್ವ ಪ್ರಾಪ್ತಿಯಾಗತ್ತೆ. ದ್ವಿಧಾ ಜಾಯತೆ ಇತಿ ದ್ವಿಜ. ಉಪನಯನ ಸಂಸ್ಕಾರ ಅನ್ನೋದು ಮತ್ತೊಂದು ಹುಟ್ಟಿಗೆ ಕಾರಣ, ಸಂಸ್ಕಾರ್ಯಜನ್ಯವಾದಂತಹ ಹುಟ್ಟು. ಮೊದಲಿನ ಹುಟ್ಟೇನಿದೆ, ಮೊದಲಿನ ಜನ್ಮ ಏನಿದೆ, ಅದು ತಾಯಿ ತಂದೆಯರ ದೇಹ ಸಂಸರ್ಗದಿಂದ ಉಂಟಾದಂತಹ ದೇಹ. ಅದನ್ನು ಪವಿತ್ರಗೊಳಿಸುವಂತಹ ವಿಧಾನವೇ ಉಪನಯನ. ಇದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅಲ್ಲ. ಹೇಗೆ ಉಪನಯನ ಸಂಸ್ಕಾರ ಬ್ರಾಹ್ಮಣರಿಗಿದೆಯೋ ಅದೇ ರೀತಿಯಲ್ಲಿ ಕ್ಷತ್ರಿಯರಿಗೂ ವೈಶ್ಯರಿಗೂ ಇದೆ. ವೇದದಿಂದ ಒಪ್ಪಿತವಾದಂತಹ ವಿಧಾನ. ಕೆಲವರಲ್ಲಿ ಪ್ರಶ್ನೆ ಇರಬಹುದು, ಮೂರು ವರ್ಣದವರೆಗೆ ಬಂದಿದ್ದೀರಿ, ನಾಲ್ಕನೇ ವರ್ಣಕ್ಕೆ ಯಾಕಿಲ್ಲ ಅಂತ. ಶರೀರದಿಂದ ಉಂಟಾಗುವಂತಹ ಪರಿಶ್ರಮದಲ್ಲಿ ಹೆಚ್ಚು ನಿಷ್ಠೆಯನ್ನು ಹೊಂದಿರಬೇಕಾದವರಾಗಿರೋದ್ರಿಂದ ಅಲ್ಲಿ ಉತ್ತರೋತ್ತರ ಸಂಸ್ಕಾರವನ್ನು ಹೇಳೋದಿಲ್ಲ. ಉದಾಹರಣೆಗೆ ಈ ಕಾಲದಲ್ಲಿ ಒಬ್ಬನು ಸಿ ಎ ಓದ್ತಾನೆ. ಈ ಸಿ ಎ ಓದುವವನಿಗೆ ಅವನ ಮನೆಯವರು ಆಚೀಚೆ ಮನೆಯವರೆಲ್ಲ ಸಹಕಾರ ಕೊಡಬೇಕಾಗತ್ತೆ. ಇಲ್ಲ, ಅವನಿಗೆ ನಾಳೆ ಎಕ್ಸಾಮ್ ಇದೆ, ಯಾರೂ ಡಿಸ್ಟರ್ಬ್ ಮಾಡಬೇಡಿ ಅಂತ. ಎಕ್ಸಾಮ್ ಹಿಂದಿನ ದಿನ ಮಾತ್ರ ಅಲ್ಲ, ನಾಳೆ ಎಕ್ಸಾಮ್ ಅಂದರೆ ಪ್ರಾಯ ಮುಂದಿನ ವರ್ಷ ಎಕ್ಸಾಮ್ ಇರುತ್ತೆ, ಈಗಲಿಂದಲೇ ನಾಳೆ ಎಕ್ಸಾಮು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಅಷ್ಟು ಜಟಿಲವಾಗಿ ಅಷ್ಟು ಕ್ಲಿಷ್ಟವಾಗಿರುವಂತಹ ಪರೀಕ್ಷೆಗೆ ಒಬ್ಬನು ಸಿದ್ಧನಾಗುತ್ತಾನೆ ಅಂತಾದರೆ ಅವನನ್ನು ನಾವು ಪೋಷಣೆ ಮಾಡ್ತೇವೆ. ಹಾಗೆಯೇ
ಬ್ರಾಹ್ಮಣ್ಯದ ಸಂಪಾದನೆ ಎನ್ನುವುದು ಅಷ್ಟು ಸುಲಭವಲ್ಲ. ಬ್ರಾಹ್ಮಣನ ಮನೆಯಲ್ಲಿ ಜನ್ಮ ಪಡೋದು, ಜನ್ಮ ಪಡೆಯೋದಿದೆಯಲ್ಲ, ಅದು ದೈವದಿಂದ ಲಭ್ಯವಾಗಿರೋದು. ದೈವಾಯತ್ತಂ ಕುಲೇ ಜನ್ಮ ಬಲಾಯತ್ತಂತು ಪೌರುಷಂ, ಬಲದಿಂದ ಅರ್ಜನೆ ಮಾಡಿದ್ದು ಪೌರುಷ ಅಂತ ನಾವು ಇತಿಹಾಸಗಳಲ್ಲಿ ಪುರಾಣಗಳಲ್ಲಿ ಕಾಣ್ತೇವೆ. ದೈವದಿಂದ ಲಭ್ಯವಾದದ್ದು ಕುಲದಲ್ಲಿ ಜನ್ಮ, ಯಾವ ಕುಲದಲ್ಲಿ ಜನ್ಮಿಸಬೇಕು ಅನ್ನೋದು ದೈವ ನಿರ್ಣಯದಿಂದಾಗಿರೋದು. ಆದರೆ ತನ್ನ ಬಲದಿಂದಲಾಗಿ, ತನ್ನ ಸತ್ವದಿಂದಲಾಗಿ ಪೌರುಷವನ್ನು ಪಡ್ಕೊಳ್ಳಬಹುದು. ಯಾವುದು ಯಾರಿಗೆ ಪೌರುಷ? ವ್ಯಾಪಾರದ ನೈಪುಣ್ಯತೆ ಅನ್ನೋದು ವೈಶ್ಯನಿಗೆ ಪೌರುಷ. ಕೃಷಿಯಲ್ಲಿ ಅನೇಕ ವಿಧಿವಿಧಾನಗಳನ್ನು ನೂತನೀಕರಿಸಿಕೊಂಡು ವಿಶಿಷ್ಟವಾದಂತಹ ಫಲಗಳನ್ನು ಲಭ್ಯವಾಗಿಸಿಕೊಳ್ಳೋದು ಶೂದ್ರನ ವಿಶಿಷ್ಟವಾದಂತಹ ಶಕ್ತಿ, ಶೂದ್ರನ ಪೌರುಷ. ಬಲೋತ್ಕರ್ಷವನ್ನು ಹೆಚ್ಚಾಗಿಸಿಕೊಳ್ಳೋದು ಕ್ಷತ್ರಿಯನ ಪೌರುಷ. ಜ್ಞಾನಾಭಿಲಾಷೆಯನ್ನು ಹೆಚ್ಚಾಗಿಸಿಕೊಂಡು ನಿರ್ಮಲವಾದಂತಹ ಜ್ಞಾನವನ್ನು ತಾನು ಪಡ್ಕೊಳ್ತಾ ಎಲ್ಲ ಜೀವಜಾಮಲಗಳಿಗೂ ಅದರ ಪ್ರಭಾವವನ್ನು ಕರಿಣಿಸೋದಿದೆಯಲ್ಲ, ಇದು ಬ್ರಾಹ್ಮಣನ ಪೌರುಷ. ಈ ಪೌರುಷಕ್ಕೆ ಅಧಿಕಾರಿ ಅವನಿದ್ದಾನೆ. ನೋಡಿ, ಒಬ್ಬ ಶ್ರೇಷ್ಠನಾದಂತಹ ಕೃಷಿಕನ ಸಂತಾನ ಆ ಕೃಷಿತನದಲ್ಲಿರುವಂತಹ ಎಲ್ಲ ವಿಧಾನಗಳನ್ನು, ಎಲ್ಲ ಸೂಕ್ಷ್ಮಗಳನ್ನು ಚಿಕ್ಕ ವಯಸ್ಸಿನಿಂದಲೇ ಕರಗತ ಮಾಡಿಕೊಳ್ಳಬಹುದು. ಯಾಕೆಂದರೆ ತಂದೆಯ ಜೊತೆಯಲ್ಲಿ ಒಡನಾಡ್ತಾ 4 ಸಾರಿ ತೋಟಕ್ಕೆ ಗದ್ದೆಗೆ ತಿರುಗಾಡಿದರೆ ಅವನಿಗೆ ಅರ್ಥ ಆಗಿಬಿಡುತ್ತೆ. ಯಾವನಿಗೆ ಹೊಲ ಇಲ್ಲವೋ, ಒಂದು 40 ವರ್ಷದ ಮೇಲೆ ನಾನು ಹೊಲ ಮಾಡಬೇಕು, ತಾನು ಕೃಷಿಕನಾಗಬೇಕು ಅಂತ ಭೂಮಿ ತಗೊಂಡ್ರೆ ಅವನು ಮಂಗ ಆಗ್ತಾನೆ. ಯಾಕೆ ಅಂದರೆ ಅವನಿಗೇನು ಗೊತ್ತಿಲ್ಲ, ಈ ನೆಲದಲ್ಲಿ ಏನು ಬೆಳಿಬಹುದು, ಯಾವ ಕಾಲದಲ್ಲಿ ಏನು ಹಾಕಬೇಕು, ಯಾವುದು ಗೊತ್ತಿಲ್ಲ. ಈಗ ಅನಪೇಕ್ಷಿತವಾದರೂ ಕೂಡ ಪಕ್ಕದಲ್ಲಿರುವಂತಹ ಕೃಷಿಕನನ್ನು ಅವನು ಕೇಳಬೇಕಾಗತ್ತೆ. ಇದು ಎಲ್ಲ ಕಡೆಗೂ ಸಮಾನವಾದದ್ದು. ವರ್ಣ ವ್ಯವಸ್ಥೆಯನ್ನು ನಿಂದೆ ಮಾಡಲಿಕ್ಕಾಗೋದಿಲ್ಲ. ಬ್ರಾಹ್ಮಣನ ಮನೆಯಲ್ಲಿಯೂ ಶೂದ್ರನ ಉತ್ಪಾದನೆ ಆಗಿರಬಹುದು. ಕಾಯಕ ಶರೀರದ ಕೆಲಸಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಾಗ ಉಳಿದ ವಿಷಯಗಳು ಗೌಣವಾಗ್ತಾ ಸಾಗ್ತವೆ. ಜ್ಞಾನ ನಿರ್ಭರತೆ ಅನ್ನೋದು ಇರೋದಿಲ್ಲ. ಜ್ಞಾನಕ್ಕಾಗಿ ತಾನು ಅಂತರ್ಮುಖಿ ಆದರೆ ಕೃಷಿ ಮಾಡೋದು ಹೇಗೆ? ಒಂದು ಸಣ್ಣ ಚಿಂತನೆ ಮಾಡಿಕೊಳ್ಳೋಣ. ಒಬ್ಬನು ಲೋಕಹಿತಕ್ಕಾಗಿ ಯಾವುದನ್ನೂ ಸಾಧನೆ ಮಾಡಬೇಕು, ಲೋಕಕ್ಕೆ ಬರಬಹುದಾದಂತಹ ಕಂಟಕಗಳನ್ನು ನಿವೃತ್ತಿ ಮಾಡುವ ಉಪಾಯವನ್ನು ಕಂಡುಕೊಳ್ಳಬೇಕು ಅಂತಾದರೆ ಅಂತರ್ಮುಖಿ ಆಗ್ತಾನೆ. ಈ ಅಂತರ್ಮುಖತೆಯಲ್ಲಿ ಅವನು ಕೃಷಿ ಮಾಡೋದು ಹೇಗೆ, ರಕ್ಷಣೆ ಮಾಡೋದು ಹೇಗೆ, ವ್ಯಾಪಾರ ಮಾಡೋದು ಹೇಗೆ? ವರ್ಣ ವ್ಯವಸ್ಥೆಯ ನಿರ್ಧಾರ ಅನ್ನೋದು ಈ ರೀತಿಯಲ್ಲಿದೆ. ಹಾಗಾಗಿ ಈ ಕಾಲದಲ್ಲಿಯೂ ಕೂಡ ಯಾವುದೇ ಒಂದು ಆಫೀಸ್ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ, ಅದಕ್ಕೆ ಮ್ಯಾನೇಜರ್ ಎಷ್ಟು ಮುಖ್ಯವೋ, ಅದಕ್ಕೆ MD ಎಷ್ಟು ಮುಖ್ಯವೋ, ಅದಕ್ಕೆ CEO ಅನ್ನೋವನು ಎಷ್ಟು ಮುಖ್ಯವೋ, ಅಷ್ಟೇ ಮುಖ್ಯ ಆಫೀಸ್ ಎನ್ನುವ ಪರಿಸರದಲ್ಲಿ ಕಸ ಹೊಡೆದು ಶುದ್ಧ ಮಾಡುವಂತಹ ಅಟೆಂಡರ್ನೋ ಕ್ಲರ್ಕೋ ಯಾವನೊಬ್ಬನಿರ್ತಾನಲ್ಲ ಅವನು ಕೂಡ ಅಷ್ಟೇ ಮುಖ್ಯ. ಆದರೆ ಮ್ಯಾನೇಜರ್ನಿಗೆ ಕೊಡೋ ಸಂಬಳವನ್ನು ಇವನಿಗೆ ಕೊಡೋದಿಲ್ವಲ್ಲ. ಶಾಸನ ಮಾಡುವಂತಹ, ಅಧಿಕಾರವನ್ನು ಹೊಂದಿರುವಂತಹ ನಮ್ಮ ಶಾಸಕರು, ಮುಖ್ಯಮಂತ್ರಿ ಎಷ್ಟು ಮುಖ್ಯವೋ ಹಾಗೆ ಪೌರ ಕಾರ್ಮಿಕರು ಕೂಡ ಅಷ್ಟೇ ಮುಖ್ಯ. ಆದರೆ ಪೌರ ಕಾರ್ಮಿಕರಿಗೆ ಸಂಭಾವನೆ ಅಷ್ಟು ಕೊಡೋದಿಲ್ವಲ್ಲ. ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇವೆ, ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡ್ತೇವೆ, ನಮಗೆ ಒಂದು ದಿವ್ಯವಾದಂತಹ ಸೌಧ ಇದೆ, ಜಾತಮಿಂದ್ರ ಗ್ರಹೋಪಮಂ. ಮೊದಲೆಲ್ಲ ನಮ್ಮ ಪೂರ್ವಜರ ಕಾಲದಲ್ಲಿ ರಾಜನ ಅರಮನೆ ಅಂತಿತ್ತು. ಆ ರಾಜನ ಅರಮನೆಯನ್ನು ನೋಡೋದಕ್ಕೆ ನಾವೆಲ್ಲ ಸಾಕುತ್ತಿದ್ದವು. ಈಗಲೂ ಮೈಸೂರು ಅರಮನೆಗೆ ಹೋಗ್ತೇವಲ್ಲ. ಆದರೆ ಈಗ ನೋಡಿದರೆ ಅರಮನೆಯಲ್ಲಿ ರಾಜ. ಯಾಕೆ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ. ಅನೇಕ ಮನೆಗಳನ್ನು ನೋಡಿದರೆ ಇದು ಸಾಕ್ಷಾತ್ ಇಂದ್ರಭವನದ ಹಾಗಿರುತ್ತೆ. ಅಷ್ಟು ಸಂಪಾದನೆ ನಮಗಿದೆ. ನಾವು ಸಾಫ್ಟ್ವೇರು, ಹಾರ್ಡ್ವೇರು ಅಂತೆಲ್ಲ ಹೇಳ್ಕೊಂಡು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೇವೆ. ಈ ಮನೆಯನ್ನು ಇಷ್ಟೆಲ್ಲ ಭವ್ಯವಾಗಿ, ದಿವ್ಯವಾಗಿ ರಚನೆ ಮಾಡಿದ ಮೇಲೆ
ಇದನ್ನು ಸ್ವಚ್ಛವಾಗಿರಿಸ್ಕೊಳ್ಳೋದಕ್ಕೆ ನಮಗೆ ಸಮಯ ಇಲ್ಲ. ನಮ್ಮ ಮನೆಗೆ ಒಬ್ಬ ಆತನೋ ಒಬ್ಬ ಆಕೆಯೋ ಕೆಲಸಕ್ಕೆ ಬರ್ತಾರೆ, ಮನೆ ಕೆಲಸದವರು ಅಂತ ಅವರಿಗೆ ಕರೀತೇವೆ. ನಮಗೆ ಬರೋ ಸಂಭಾವನೆಯನ್ನು ಅವರಿಗೆ ಕೊಡೋದಿಲ್ವಲ್ಲ. ತರತಮ ನೀತಿಗಳು ಎಲ್ಲ ಕಾಲಕ್ಕೂ ಸಮನಾಗಿಯೇ ಇದೆ. ದೈಹಿಕ ಪರಿಶ್ರಮಕ್ಕೆ ಬೆಲೆ ಕಡಿಮೆ, ಬೌದ್ಧಿಕ ಪರಿಶ್ರಮಕ್ಕೆ ಬೆಲೆ ಹೆಚ್ಚು. ಎಲ್ಲ ಕಾಲದಲ್ಲಿಯೂ ಅತ್ಯಂತ ಶುದ್ಧವಾದ ಸತ್ಯ ಇದು. ಇಷ್ಟು ಗೊತ್ತಿದ್ದೂ ಬ್ರಾಹ್ಮಣರನ್ನು ದೋಷ ಮಾಡುವವರಿಗೆ ದೀರ್ಘದಂಡ ನಮಸ್ಕಾರ ಒಂದೇ ಪರಿಹಾರ, ಬಿಟ್ಟರೆ ಬೇರೆ ಏನಿಲ್ಲ. ಬ್ರಾಹ್ಮಣರು ಹಿಂದಿನಿಂದಲೂ ಇಂದಿನವರೆಗೂ ಯಾರ ಮೇಲೂ ದುರಾಗ್ರಹವನ್ನು ದುರಾಕ್ರಮಣವನ್ನು ಮಾಡಿಲ್ಲ. ಯಾಕಂದರೆ ಬ್ರಾಹ್ಮಣ್ಯದ ನಿಷ್ಠೆ ಹಾಗೆ. ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ, ಬ್ರಾಹ್ಮಣನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಬ್ರಾಹ್ಮಣ್ಯವುಳ್ಳ ಬ್ರಾಹ್ಮಣನಾಗೋದಿಲ್ಲ, ಅವನು ಕೇವಲ ಬ್ರಾಹ್ಮಣನಾಗಿರ್ತಾನೆ, ಬ್ರಾಹ್ಮಣನ ಸಂತಾನ. ಆದ್ದರಿಂದ ಸಂಸ್ಕಾರ, ಉಪನಯನಾದಿ ಸಂಸ್ಕಾರಗಳುಂಟಾದರೆ ದ್ವಿಜತ್ವ ಪ್ರಾಪ್ತಿಯಾಗತ್ತೆ, ಬ್ರಾಹ್ಮಣ್ಯ ಅಲ್ಲ. ಈ ದ್ವಿಜತ್ವ ಪ್ರಾಪ್ತಿಯಾದದ್ದರಿಂದಲಾಗಿ ಅವನಿಗೆ ವೇದ ಅಧ್ಯಯನ ಮಾಡುವ ಅಧಿಕಾರ ಲಭ್ಯವಾಗತ್ತೆ. ವೇದ ಅಧ್ಯಯನವನ್ನು ಸರಿಯಾಗಿ ಮಾಡಿದರೆ ಅವನನ್ನು ವಿಪ್ರ ಅಂತ ಕರಿತೇವೆ, ಬ್ರಾಹ್ಮಣ ಅಂತ ಅಲ್ಲ. ಹೀಗೆ ಅಧ್ಯಯನ ಮಾಡಿದಂತಹ ವೇದಗಳನ್ನು ಅರ್ಥಾನುಸಂಧಾನದ ಮೂಲಕವಾಗಿ ಅವಲೋಕನ ಮಾಡುತ್ತಾ ಆಂತರ್ಯದ ತತ್ವಗಳನ್ನು ಯಾವನು ಅರ್ಥವಿಸಿಕೊಳ್ಳುತ್ತಾನೋ ಅವನಿಗೆ ಬ್ರಹ್ಮವಿತ್ ಅಂತ ಹೇಳ್ತೇವೆ. ಅಂಥವನಿಗೆ ಬ್ರಾಹ್ಮಣ್ಯದ ಲಭ್ಯತೆ ಇದೆ. ಈ ವಿಷಯವನ್ನು ತಿಳ್ಕೊಳ್ಬೇಕು. ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟೋದು ಮಾತ್ರ ಬ್ರಾಹ್ಮಣ್ಯಕ್ಕೆ ಕಾರಣವಲ್ಲ, ಅದು ಮೊದಲ ಹಂತವಷ್ಟೇ ಆಗಿದೆ. ಬ್ರಾಹ್ಮಣ್ಯವನ್ನು ಪಡೆಕೊಳ್ಳುವುದಕ್ಕೆ ಅವನಿಗೆ ಸುಲಭವಾದಂತಹ ದಾರಿ ಇದೆ. ಕ್ಷತ್ರಿಯನಾದಂತಹ ಕೌಶಿಕ ಕೂಡ ಬ್ರಹ್ಮರ್ಷಿಯಾಗುತ್ತಾನೆ. ಬ್ರಾಹ್ಮಣರು ಧಿಕ್ಕಾರ ಮಾಡಲಿಲ್ಲ, ಅಂತಹ ವಿಶ್ವಾಮಿತ್ರರನ್ನು ಇಡೀ ಲೋಕ ಪೂಜೆ ಮಾಡ್ತಾ ಇದೆ. ಇಡೀ ವಿಶ್ವ ಈಗಲೂ ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಅಂತಲೇ ಕೈಜೋಡಿಸಿ ಅವರನ್ನು ಸ್ಮರಣೆ ಮಾಡುತ್ತಾ ಮಂತ್ರಾನುಸಂಧಾನಕ್ಕೆ ತೊಡಗುತ್ತವೆ. ಬ್ರಾಹ್ಮಣ್ಯವನ್ನು ಅರ್ಜಿಸಿಕೊಳ್ಳೋದಕ್ಕೆ ಕೌಶಿಕ ಎನ್ನುವಂತಹ ರಾಜ, ಗಾಥಿ ಎನ್ನುವಂತಹ ರಾಜನ ಮಗನಾದಂತಹ ವಿಶ್ವರಥನು ಎಷ್ಟು ಪ್ರಯತ್ನಪಟ್ಟ, ಎಷ್ಟು ಪ್ರಯಾಸಪಟ್ಟ, ಆಮೇಲೆ ವಿಶ್ವಾಮಿತ್ರನಾದ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಿದ್ದರೂ ಒಂದು ಗುಂಪನ್ನು ಯಥೇಚ್ಛವಾಗಿ ನಿಂದೆ ಮಾಡುತ್ತೇವೆ ಅಂತ ಆದರೆ ಇದು ಕೇವಲ ನಮ್ಮ ಚಿತ್ತ ಭಿತ್ತಿಯಲ್ಲಿರುವಂತಹ ಅಜ್ಞಾನದ ಫಲವೇ ಹೊರತು ಬೇರೆ ಏನೂ ಅಲ್ಲ. ಆ ಅಜ್ಞಾನದ ಪರದೆಯನ್ನು ಸ್ವಲ್ಪ ಸರಿಸಿದರೆ ಸುಜ್ಞಾನ ಎನ್ನುವುದು ಅಲ್ಲಿಯೇ ಇದೆ. ಅದನ್ನು ನೋಡೋದಕ್ಕೆ ಏನು ಬೇಕು, ಹಾಗಿರುವಂತಹ ವಿಚಾರಗಳನ್ನು ಕೇಳೋದಕ್ಕೆ ಏನು ಬೇಕು, ಅದನ್ನೇ ಧ್ವನಿಯಾಗಿ ಹೇಳ್ತಾ ಇದ್ದೇವೆ. ಋಗ್ವೇದದ ಆನೋಭದ್ರಾ ಸೂಕ್ತದ ಒಂದು ಭಾಗ ಪ್ರಾಯ ನಾವು ಈ ಹೊತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುವ ಸಂದರ್ಭ ಬಂದಿದೆ. ಹಾಗಾಗಿ ಪುನಃ ಅರ್ಥ ಹೇಳುವುದಕ್ಕೆ ಬಾಕಿ ಇರುವಂತಹ ಈ ಮಂತ್ರದ ಧ್ವನಿಯನ್ನೇ ಮತ್ತೊಮ್ಮೆ ಕೇಳೋಣ. ಕಿವಿಯಿಂದ ಯಾವಾಗಲೂ ಮಂಗಳಕರವಾದದ್ದನ್ನು ಕೇಳೋಣ ಅಂತ ಹೇಳುವ ಹಾಗೆ, ಓ ಭದ್ರಂಕಡ್ನೇಭಿಷ್ಣುಜಾಪದೇವಾಹ ಭದ್ರಂ ಪಶ್ಯೇಮಾಕ್ಷಭಿರ್ಗ್ಯಜತ್ರಾಹ ಸ್ಥಿರೈರಂಗೈಸ್ತುಷ್ಟು ವಾಂಸಸ್ತನೂಭಿಃ ವ್ಯಷೇಮ ದೇವಹಿ ತಂಗ್ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವೇಭ್ಯೋ ನಮೋ ನಮಃ.